ದೇವೇಗೌಡರು ಮಾಡಿರೋಂಥ ಕಲ್ಯಾಣ ಕೆಲಸಗಳಿಂದ ಯಾವ ಪಕ್ಷದವರು ಮಾಡಿಲ್ಲ ಯಾಕೆ ಅಂದರೆ ಅವ್ರಿಗೆ ನೀರಾವರಿ ಬಗ್ಗೆ ತುಂಬ ತಿಳುವಳಿಕೆ ಇದ್ದು ಈ ಕರ್ನಾಟಕನ ಹಸಿರು ಕರ್ನಾಟಕ ಅನ್ನೋದಕ್ಕೆ ಹೆಸರನ್ನು ತಂದು ಕೊಟ್ಟವರು ದೇವೇಗೌಡ್ರೆ ಅವರು ಹರದನಹಳ್ಳಿಯಲ್ಲಿ ಹುಟ್ಟಿ ಈ ದೆಹಲಿಯ ಕೆಂಪು ಕೋಟೆಯಲ್ಲಿ ಬಾವುಟವನ್ನು ಹಾರಿಸಿದ್ರು ಅದಕ್ಕಿಂತ ಪುಣ್ಯ ನಮ್ಮ ಕರ್ನಾಟಕಕ್ಕೆ ಬೇಕಾ ಇವರೆಲ್ಲ ಹೇಳ್ತಾರೆ ಅಲ್ಲಿಂದ ಬಂದವರು ಇಲ್ಲಿಂದ ಬಂದವರು ಅಂತ ಪ್ರತಿಯೊಬ್ಬರೂ ಇಲ್ಲಿಂದ ಯಾರೇ ಹೋಗಿರ್ಬೋದು ಇಡೀ ದಕ್ಷಿಣ ಭಾರತಕ್ಕೆ ಇಬ್ಬರೇ ಇಬ್ಬರು ಪ್ರಧಾನಿಗಳಾದವರು ನಿಮಗೆ ಗೊತ್ತಿರುತ್ತೆ ಆದರೂ ನಾನು ಎಕ್ಸ್ಪ್ರೆಸ್ ಮಾಡೋಕೆ ಮಾಡೇ ಮಾಡ್ತೀನಿ ಯಾಕೆ ಅಂದರೆ ಒಂದು ಪಿ ವಿ ನರಸಿಂಹರಾವು ನೆಕ್ಸ್ಟು ದೇವೇಗೌಡರು ಇಂಥವ್ರನ್ನ ನಾವು ನಮ್ಮ ಜೀವನದಲ್ಲಿ ಮರೆಯಂಗಿಲ್ಲ ಯಾಕೆಂದರೆ ರೈತರಿಗೋಸ್ಕರ ರೈತರ ನಾಡಿಯ ಮಿಡಿತದ ಹೃದಯ ಆಗಿರೋದು ದೇವೇಗೌಡರು ಒಬ್ಬರಿಗೆ ಬೇರೆಯವ್ರಿಗಿಲ್ಲ ಬೇರೆಯವರು ಏನೇನೋ ಹೇಳ್ತಾರೆ ಆದರೆ ದೇವೇಗೌಡರಿಗೆ ಬಡವ್ರು ಕಂಡ್ರೆ ಮತ್ತು ರೈತರ ಕಂಡ್ರೆ ಯಾವುದೇ ಕಾರ್ಯದಲ್ಲೂ ಕೂಡ ರೈತರ ಮುನ್ನಡೆಗೆ ನೆಲೆಸ್ತವ್ರು ದೇವೇಗೌಡ್ರೆ ಈಗ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿನ ರೈತರ ಸಾಲ ಮನ್ನಾ ಮಾಡಿದಂಥ ಕುಮಾರಣ್ಣವ್ರಿಗೆ ನಾವೆಲ್ಲರೂ ಧನ್ಯವಾದಗಳನ್ನ ಹೇಳಬೇಕು ಯಾಕೆಂದರೆ ಅಂಥ ಕುಮಾರಣ್ಣವ್ರಿಗೆ ಇರೋವಂಥ ಹೃದಯ ಬೇರೆ ಯಾರಿಗೂ ಇಲ್ಲ ಅಂತ ನನ್ನ ಭಾವನೆ ಆದ್ರಿಂದ ಈ ಸಾರಿ ಕುಂ ನಿಖಿಲ್ ಕುಮಾರಸ್ವಾಮಿ ಅವರು ಯುವ ಪ್ರತಿಭೆ ಅದು ಬೆಳೆದು ಈ ರಾಜ್ಯದ ಚುಕ್ಕಾಣಿ ಹಿಡಿಬೇಕು ಅನ್ನೋದೇ ನಮ್ಮೆಲ್ಲರ ಆಸೆ ಆದ್ದರಿಂದ ನಾವು ಏನೇ ಆಗಲಿ ಈ ಸಾರಿ ನಿಖಿಲ್ರವನ್ನ ಹೆಚ್ಚಿನ ಅಂತರದಿಂದ ಗೆಲ್ಲಿಸ್ಬೇಕು ಅಂತ ನನ್ನ ಅನಿಸಿಕೆಲ್ತಾರೆ ನಿಖಿಲ್ ಕುಮಾರ್ ಗೆಲ್ತಾರೆ ಗೆಲ್ತಾರ್ ಮೇಡಮ್ ಮೇಡಮ್ ಯಾಕೆ ಅಂದ್ರೆ ಈಗ ನೋಡಿ ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಒಂದಾಗಿರೋದ್ರಿಂದ ನಮ್ಗೆ ಖುಷಿ ಇದೆ ಮತ್ತೆ ಇನ್ನೊಂದು ಹಿಂದುತ್ವ ಉಳಿಬೇಕು ಅಂದ್ರೆ ನಿಖಿಲ್ ಕುಮಾರ್ ಸಾವ್ರಿಗೆ ಗೆಲ್ಲಬೇಕು ನಮ್ಮ ಮನೆ ಹೆಣ್ಮಕ್ಳುಗಳು ಮೇಯ್ನು ಇದು ಧೈರ್ಯವಾಗಿ ಓಡಾಡಬೇಕು ಇದೆಲ್ಲ ಮಾಡಬೇಕು ಅಂದರೆ ನಿಖಿಲ್ ಕುಮಾರ್ ಸಾವ್ರಿಗೆ ಗೆಲ್ಲಬೇಕು ನೋಡಿದ್ದೀರ ನೀವು ಇನ್ನು ಮಂಗಳೂರು ಹುಬ್ಳಿ ಮತ್ತು ತುಮಕೂರು ಇಲ್ಲೆಲ್ಲ ಯಾವ ಥರ ಘಟನೆಗಳು ನಡೀತು ಅನ್ನೋದನ್ನ ನೋಡಿದ್ದೀರಾ ಲೈವಾಗಿ ನೋಡಿದ್ದೀರಾ ಮತ್ತು ಇದೆಲ್ಲ ಏನು ಸ್ಕೀಮ್ಗಳು ಅವು ಇವು ಇದೆಲ್ಲ ಮಾಡಿದ್ದಾರೆ ಅದೆಲ್ಲ ಎಲ್ಲಿ ಯಾರು ಅದು ಈಗ ಸರ್ಕಾರದ ಸರ್ಕಾರದ ದುಡ್ಡು ಏನು ಇವ್ರ ಮನೆಯಿಂದ ತಂದ್ಕೊಂಡು ಮಾಡ್ತಿದ್ದೀರಾ ನೋಡಿ ಹೆಣ್ಮಕ್ಳುಗಳು ಬಸ್ಸಲ್ಲಿ ಕಿತ್ತಾಡ್ಕೊಂಡು ಅವ್ರ ಮನೆ ಹೆಣ್ಮಕ್ಳುಗಳೆಲ್ಲ ಕೋರಾಡ್ಕೊಂಡು ನಿಂತಿದ್ದಾರೆ ಅದೆಲ್ಲ ನೋಡಿದ್ರೆ ನಮಗೆ ಬೇಜಾರಾಗುತ್ತೆ ಯಾಕೆ ಬೇಕಾಯ್ತಿದೆಲ್ಲ ಎಜುಕೇಷನ್ ಕೊಡಲಿ ಈ ಕಡೆ ಈ ಎಜುಕೇ ಇದು ಎಲ್ತ್ ಕೊಡಲಿ ಫ್ರೀ ಮಾಡಲಿ ಬಸ್ಸೆಲ್ಲ ಏನಕ್ಕೆ ಬೇಕಿತ್ತು ಹೋಗಲಿ ಇವಾಗೆಲ್ಲ ಇದು ಇದೆಲ್ಲ ಮಾಡ್ತಾ ಇದಾರಲ್ಲ ಯಾರು ದುಡ್ಡು ಮತ್ತು ಇದೆಲ್ಲ ಮೂಡೋದೆಲ್ಲ ಮಾಡಿದ್ರಲ್ಲ ಪ್ರಕರಣ ಎಲ್ಲ ಏನಾಯ್ತದೋ ಇವ್ರು ಮುಚ್ಚಾಕೊಂಡ್ರು ಸರ್ಕಾರ ಅಂತ ಇವ್ರದ್ದು ಇವ್ರದ್ದು ಅಂತ ಮುಚ್ಚಾಕೊಂಡ್ರು ಮತ್ತು ಇವರೆಲ್ಲ ಹಗರಣಗಳು ಮಾಡ್ಕೊಂಡು ನಿಂತಿದ್ದಾರೆ ಇದೆಲ್ಲ ಮಾಡಿದ್ರೆ ಯಾರು ಕೇಳ್ತಾರೆ ಈಗ ನಿಖಿಲ್ ಕುಮಾರ್ ಅವರು ಒಂಥರ ಕ್ಲೀನ್ ಪೇಪರ್ ವೈಟ್ ಶೀಟ್ ಇದ್ದಂಗೆ ಆ ಎಪ್ಪಂದು ಯಾವ್ದಾರ ಇದೆಯಾ ಯೋಗೇಶ್ವರದ್ದು ಏನಿದೆ ಎಷ್ಟಿದೆ ಕೇಸ್ಗಳು ಅದೆಲ್ಲ ನೋಡಿದ್ರೆ ಯಾರ್ ಓಟ್ ಹಾಕ್ತಾರೆ ಪಕ್ಷದಿಂದ ಪಕ್ಷ ಇವ್ರ ಸ್ವಾರ್ಥಕ್ಕೋಸ್ಕರ ಪಕ್ಷದಿಂದ ಪಕ್ಷ ಚೇಂಜ್ ಮಾಡ್ತಾರೆ ಹೊರ್ತು ಆ ಅಂದ್ರೆ ಮೂಲ ನಿವಾಸಿಗಳು ವರ್ಸಸ್ ವಲಸಿಗಿರು ಅನ್ನುವಂತ ಮಾತಿದೆ ಸೊ ಇದ್ರ ಬಗ್ಗೆ ಮೇಡಮ್ ಮೂಲ ನಿವಾಸಿ ಅದು ಇದು ಅಂತಲ್ಲ ಜನಕ್ ಬೇಕಾಗಿರೋದು ಒಳ್ಳೆ ಕೆಲ್ಸ ಮಾಡೋರು ಬೇಕು ಹೊರತು ಮನೆಯವರು ಅದು ಇರೋ ಅಂತಲ್ಲ ಒಳ್ಳೆ ಕೆಲಸ ಬೇಕು ಈಗ ಇವರು ಎಷ್ಟು ವರ್ಷ ಇಷ್ಟು ವರ್ಷ ಐದು ವರ್ಷ ಏನೋ ಐದು ಸರಿ ಎಮ್ ಎಲ್ ಎ ಆಗಿದ್ರಲ್ಲ ಏನು ಕೆಲಸಗಳಾಗೈತೆ ಏನೋ ಒಂದು ಅಮ್ಮಮ್ಮನ ಒಂದು ಬಸ್ ಸ್ಟ್ಯಾಂಡ್ ಆಗಿರ್ಬೋದು ಅಷ್ಟೇ ಅದನ್ನ ಬಿಟ್ಟು ಏನು ಏನು ಮಾಡೋರು ಎಮ್ ಎಲ್ ಎ ಆಗಿ ಇಟ್ಕೊಂಡು ಹೋಗ್ಲಿ ಒಳ್ಳೆ ರೋಡ್ಗಳಿದೆಯಾ ಒಳ್ಳೆ ಸ್ಕೂಲು ಕಾಲೇಜು ಏನಿದೆ ಕುಮಾರಸ್ವಾಮಿ ಅವ್ರದ್ದು ಎಷ್ಟಿದೆ ಕೆಲಸಗಳು ಲಿಸ್ಟ್ ಮಾಡಿ ತೋರಿಸಿದ್ರೆ ಎಷ್ಟೊಂದಿದೆ ಕೊಡಿ ನಿಖಿಲ್ ಕುಮಾರ್ ಸಾವಿರ ಕೆಲಸ ಕೊಡಿ ಮಾಡ್ತಾರೆ ಕೆಲಸನೇ ಕೊಡ್ತಾನೆ ಇವರು ಕೆಲಸ ಮಾಡಿಲ್ಲ ಕೆಲಸ ಮಾಡಿಲ್ಲ ಅಂದ್ರೆ ಅಧಿಕಾರ ಕೊಡಿ ಮಾಡ್ತಾರೆ ಅಧಿಕಾರ ಕೊಡ್ಬೇಕು ಫಸ್ಟ್ ಅಧಿಕಾರ ಕೊಟ್ರೆ ಮಾಡ್ತಾರೆ ಬಗ್ಗೆ ಮೇಡಮ್ ಸೋಲ್ಸೋದ್ರನ್ನ ಮೋಸ ಮಾಡ್ರೆ ಎಲ್ಲರೂ ಸೋಲ್ತಾರೆ ನಿಯತ್ತಿಂದ ಗೆಲ್ಬೇಕು ಅಂದರೆ ಯಾರ ಕೈಲೋ ಹೋಗಲ್ಲ ಮೋಸ ಮಾಡಿ ದುಡ್ಡು ಹೊಡೆದು ಕೂಪನ್ಗಳು ಕೊಟ್ಟು ಮಾಡಿ ಯಾರು ಬೇಕಾದ್ರೂ ಗೆಲ್ತಾರೆ ಮೇಡಮ್ ರಾಮನಗರದಲ್ಲಿ ಏನು ಮಾಡಿದ್ರು ಕೂಪನ್ಗಳು ಕೊಟ್ಟು ಈಗ ಸ್ಕೀಮ್ಗಳು ಈಗ ಚೆನ್ನಪ್ಪಣದಲ್ಲ ಸ್ಟಾರ್ಟ್ ಮಾಡಿದ್ದಾರೆ ಸೈಟ್ ಕೊಡ್ತೀವಿ ಅಂದ್ಬಿಟ್ಟು ಬಾಂಡ್ ಪೇಪರೆಲ್ಲ ಕೊಟ್ಟು ಮನೆಗಳಿಲ್ಲದೋ ಮನೆ ಕೊಡ್ತೀವಿ ಅಂತ ಸ್ಟಾರ್ಟ್ ಮಾಡಿದಾರೆ ಅವ್ರು ದಮ್ಮಿದ್ರೆ ಮಾಡಿ ತೋರಿಸ್ಲಿ ಇವಾಗ ಮನೆಗಳು ಕೊಡ್ತೀವಿ ಅಂತ ಹೇಳಿದಾರಲ್ಲ ಕಾಂಗ್ರೆಸ್ ಅವರು ಬೇಕಂದ್ರೆ ಯಾವುದೇ ಕಾರಣಕ್ಕಾಗಲ್ಲ ಮೇಡಮ್ ಎಲ್ಲ ಬಂದು ರಾಜಕೀಯ ಕುತಂತ್ರ ಅಷ್ಟೇ ಮಾಡ್ತೀವಿ ಅಂತ ಹೇಳ್ತಾರೆ ಈಗ ಇಲ್ಲಿವರೆಗೂ ಹೇಳಿದರಲ್ಲ ಐದು ಜನ ಹೇಳಿದ್ರಲ್ಲ ಐ ಸ್ಕೀಮ್ ಹೇಳಿದ್ರಲ್ಲ ಐ ಸ್ಕೀಮಲ್ಲಿ ಯಾವ್ದು ಬಸ್ಸು ಒಂದು ಕೊಡಿದಾರೆ ಎಲೆಕ್ಟ್ರಿಸಿಟಿ ಎಷ್ಟಿತ್ತು ಯೂನಿಟ್ಗೆ ನಾಲ್ಕೂವರೆ ಆಯಿತು ಏಳು ರೂಪಾಯಿ ಮಾಡಿದ್ದಾರೆ ಕಮರ್ಷಿಯಲ್ಲು ಏಳುವರೆ ಇದ್ದಾರೆ ಹನ್ನೆರಡು ರೂಪಾಯಿ ಮಾಡಿದ್ದಾರೆ ಇದನ್ನು ಮಾಡೋಕ್ಕೆ ಇವರೇ ಬೇಕಾದ್ರು ಇ ಇದ್ದನ್ನು ಇದಂಗೆ ಕೊಡಬೇಕು ಬಸ್ ಚಾರ್ಜ್ ಎಷ್ಟಿತ್ತು ಬೆಂಗಳೂರಿಗೆ ಐವತ್ತು ರೂಪಾಯಿ ಇತ್ತು ಐವತ್ತೆಂಟು ರೂಪಾಯಿ ಮಾಡಿದ್ರು ಅದನ್ನೇ ಎಂಟಿ ಹತ್ರ ಇಸ್ಕೊಂಡು ಗಂಡಂಗೆ ಕೊಡ್ತಾರೆ ಇದು ಇವರೇ ಬೇಕಾ ಮಾಡೋಕ್ಕೆ ಇದನ್ನು ಇದ್ದಂಗೆ ಮಾಡಬೇಕು ಹೊರತು ಎಕ್ಸ್ಟ್ರಾ ಮಾಡಿ ಮಾಡೋ ಕೆಲಸ ಇವ್ರದಲ್ಲ ಈಗ ಕ ಇದು ಹೇಳ್ತಾರಲ್ಲ ಹಿಂದೊಳ್ಳವರ್ಗ ದುಡ್ಡು ಇಪ್ಪತ್ತು ಸಾವಿರ ಕೊಡೀತಲ್ಲ ಎಷ್ಟು ಎಷ್ಟಿದೆ ಕೇಳಿ ಲೆಕ್ಕ ಕೊಡೋ ಕೇಳಿ ಕೊಡೋಕ್ಕಾಗಲ್ಲ ಹೇಳಿ ದುಡ್ಡಿಲ್ಲ ಅಲ್ಲಿ ಎಲ್ಲ ಖರ್ಚು ಮಾಡ್ಕೊಂಡಿದ್ದಾರೆ ಈಗ ಯೋಗೇಶ್ವರ್ ಏನಕ್ಕೆ ಚೇಂಜ್ ಆದರು ಅವ್ರ ಮನೆಯಿಂದ ದುಡ್ಡು ಖರ್ಚು ಮಾಡಬೇಕು ಅನ್ನೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅವ್ರು ಖರ್ಚು ಮಾಡ್ತಾರೆ ಅನ್ನೋ ಉದ್ದೇಶಕ್ಕೋಸ್ಕರ ಚೇಂಜ್ ಆಗಿದ್ದಾರೆ ಈಗ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋಂಗಿಲ್ಲ ಅವ್ರು ಖರ್ಚು ಮಾಡ್ತಾರೆ ಅವರು ಇದೇ ಉದ್ದೇಶಕ್ಕೋಸ್ಕರ ಚೇಂಜ್ ಆಗಿದ್ದಾರೆ ಅಷ್ಟೇ ಯಾವುದು ಮೇಡಮ್ ಹೇಳ್ತಾ ಇಲ್ವಾ ಅವ್ರ ಸ್ವಾರ್ಥಕ್ಕೋಸ್ಕರ ಚೇಂಜ್ ಆಗ್ತಾ ಅವ್ರ ಅವ್ರತೋ ಜನಕ್ಕೋಸ್ಕರ ಅಂತೂ ಚೇಂಜ್ ಆಗೋಲ್ಲ ಜ ಸುಮ್ಮನೆ ಜನಗಳು ಅವರು ಇವರು ಅಂದ್ಕೊಂಡು ಹೋಗೋದು ಮೇನ್ ಮೇನ್ ಕಾನ್ಸೆಪ್ಟ್ ಏನು ಗೊತ್ತಾ ಮೇಡಮ್ ಮನೆ ಹೆಣ್ಮಕ್ಳುಗಳು ನಿಮ್ಮದೇ ಓಡಾಡಬೇಕು ಪೇಟಾ ಬಿದ್ದಿಗೆ ಹೋಗಲಿ ಇನ್ನೊಂದು ಹೊರಗಡೆ ಹೋಗ್ಲಿ ಓ ನೆಮ್ಮದೇ ಇರಬೇಕು ಅಂದರೆ ನಿಖಿಲ್ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಗೆಲ್ಲೇಬೇಕು ಇಲ್ವಾ ನಮ್ಮ ಮನೆ ಹೆಣ್ಮಕ್ಳುಗಳನ್ನ ನೀವು ಬೀದಿ ಹಣ ಮಾಡ್ಬೇಕು ಅಂದ್ರೆ ಕಾಂಗ್ರೆಸ್ ಅವ್ರನ್ನ ಗೆಲ್ಸಿ ಯೋಗೇಶ್ ಬಿಟ್ಟಾಕಿ ಬಿಜೆಪಿ ಮತ್ತೆ ನ ಗೆಲ್ಸಿ ಅಷ್ಟೇ ಹೇಳೋದು ನಮ್ಮ ಮನೆ ಹೆಣ್ಮಕ್ಳು ನಿಮ್ದೇ ಓಡಾಡ್ಬೇಕು ಏನಂತೀರಾ ಅಷ್ಟೇದಾಗಿ ಏನ್ ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ನಿಖಿಲ್ ಕುಮಾರ್ ಸ್ವಾಮಿನೇ ಗೆಲ್ಸಿ ಇದೊಂದ್ ಬಿಟ್ಟು ಇನ್ನೇನು ಇಲ್ಲ ಬೇರೆಯವ್ರ ಬಗ್ಗೆ ಮಾತಾಡೋಕಾಗಲ್ಲ ಅಷ್ಟೇ